ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸತಜ್ಞ ಗಿರೀಶ್ ಗುರುಜಿ ರಾಶಿ ಕನ್ಯಾ ಲಗ್ನ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಆದಷ್ಟು ಕೊನೆಯರಿಗೂ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಬರುವಂತಹ ತಿಂಗಳಲ್ಲಿ ರಾಶಿ ಕನ್ಯಾ ಲಗ್ನದವರಿಗೆ ಮಿಶ್ರದಿಂದ ಉತ್ತಮ ಫಲ ಅಂತ ನಾವು ಹೇಳ್ಬೋದು ಮುಖ್ಯವಾಗಿ ಬುಧ ಮತ್ತು ರವಿ ನಿಮ್ಮ ರಾಶಿ ಲಗ್ನದಿಂದ ಸಂಚಾರ ಬುಧಾದಿತ್ಯ ಯೋಗ ನಿಮ್ಮಲ್ಲಿ ಕೆಲವೊಂದು ತುಂಬ ಚಾಣಾಕ್ಷತನ ಇರುತ್ತೆ ನಿಮ್ಮ ಖರ್ಚುಗಳ ಮೇಲಾಗಿರ್ಬೋದು ನಿಮ್ಮ ಆರೋಗ್ಯದ ಮೇಲೆ ಅದನ್ನು ಹೇಗೆ ಹತೋಟಿ ತರಬೇಕು ಅಂತ ಜೊತೆಗೆ ಶುಕ್ರ ನಿಮಗೆ ವಯಸ್ಥಾನದಿಂದ ಸಂಚಾರ ಧನಾಧಿಪತಿ ವಯಸ್ಥಾನದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ ಖರ್ಚುಗಳ ಮೇಲೆ ಕಡಿವಾಣ ಹಾಕಬೇಕಾಗತ್ತೆ ಮಂಗಳ ನಿಮ್ಮ ವಾಣಿ ಸ್ಥಾನದಿಂದ ಸಂಚಾರ ಆಗ್ತದೇನೆ ಜೊತೆಗೆ ಕೇತು ತುಂಬಾ ವಾಣಿ ಆಗಿರ್ಬೋದು ಮಾತಾಗಿರ್ಬೋದು ನೀವು ನೋಡುವಂಥ ದೃಷ್ಟಿಕೋನದಲ್ಲಿ ತುಂಬಾ ಬದಲಾವಣೆ ಆಗುವಂಥ ತಿಂಗಳಾಗಿರುತ್ತೆ ಎರಡನೇ ಹಂತದಲ್ಲಿ ನಾಲ್ಕು ಗ್ರಹಗಳ ಸಂಯೋಗ ನಿಮ್ಮ ಧನಸ್ಥಾನ ಮತ್ತು ಕುಟುಂಬ ಸ್ಥಾನದಲ್ಲಿ ಮಂಗಳ ರವಿ ಬುಧ ಮತ್ತು ಕೇತು ಈ ನಾಲ್ಕು ಗ್ರಹಗಳಿಂದ ಯಾವ ರೀತಿ ಫಲ ನೋಡ್ಬೋದು ರಾಹು ಮತ್ತು ಗುರು ಅಷ್ಟಮ ಸ್ಥಾನದಿಂದ ಎರಡು ಗ್ರಹಗಳಿಂದ ಅಷ್ಟೊಂದು ಉತ್ತಮವಾದಂಥ ಫಲ ನೀವು ಪಡೆಯಲಿಕ್ಕಾಗಂಗಿಲ್ಲ ಶನಿಶ್ಚರ ಉತ್ತಮ ಸ್ಥಾನದಲ್ಲಿದ್ದಾನೆ ನಿಮ್ಮ ವೃತ್ತಿ ಪೈಪೋಟಿ ಮತ್ತು ನೀವು ಮಾಡುವಂಥ ಪ್ರಯತ್ನಕ್ಕೆ ಉತ್ತಮವಾದಂಥ ಫಲ ನೋಡಿ ಮುಖ್ಯವಾಗಿ ಬರುವಂಥ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಹೇಗಿರುತ್ತೆ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕು ಕನ್ಯಾರಾಶಿ ಲಗ್ನದವರು ಮುಖ್ಯವಾಗಿ ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆ ಯಾಕಂದರೆ ಮಂಗಳ ನಿಮಗೆ ನಿಮ್ಮ ಮುಖ ಆಗಿರ್ಬೋದು ನಿಮ್ಮ ಹಲ್ಲಿನ ಸಮಸ್ಯೆ ಆಗಿರ್ಬೋದು ಬೋನ್ಸ್ ಆಗಿರ್ಬೋದು ಕೈಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು ಈ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಗಾಯಗಳು ಮಾಡುವಂತಹ ಸಾಧ್ಯತೆಗಳಿರುತ್ತೆ ದೃಷ್ಟಿ ಸಂಬಂಧಪಟ್ಟಂಥ ದೋಷಗಳಿರುತ್ತೆ ಸಡನ್ನಾಗಿ ಬ್ಲೈಂಡ್ನೆಸ್ ಆಗಿರ್ಬೋದು ಕಣ್ಣಿನ ಸಂಬಂಧಪಟ್ಟಂಥ ಸಮಸ್ಯೆಗಳು ಉಲ್ಬಣಗಳಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹಣಕಾಸಿನ ವಿಚಾರ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಆಗ್ತಿದ್ದಾನೆ ನಿಮ್ಮ ಕುಟುಂಬದವ್ರ ಸಲುವಾಗಿ ಆಕಸ್ಮಿಕವಾಗಿ ಬರುವಂತಹ ಒಂದು ದುಡ್ಡು ಏನಿರುತ್ತೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಖರ್ಚಾಗುವಂತಹ ಅನಿವಾರ್ಯತೆ ಬರುತ್ತೆ ಹಾಗಾಗಿ ಬರುವಂತಹ ತಿಂಗಳಲ್ಲಿ ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಖರ್ಚುಗಳನ್ನು ನೋಡುವಂತಹ ತಿಂಗಳಾಗಿರುತ್ತೆ ಎರಡನೇದಾಗಿ ಹಣಕಾಸಿನ ಸ್ಥಿತಿ ನೋಡಿ ಹಣಕಾಸಿನ ಸ್ಥಿತಿಯಲ್ಲಿ ಆದಾಯದ ಮಟ್ಟ ಚೆನ್ನಾಗಿರುತ್ತೆ ಆದಾಯ ಜೊತೆಗೆ ಖರ್ಚುಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ ಶುಕ್ರವಯಸ್ಥಾನದಲ್ಲಿರೋದರಿಂದ ನೀವು ಯಾವುದಂತಹ ಒಂದು ಇನ್ಶೂರೆನ್ಸ್ ರಿನ್ವಲ್ ಆಗಿರ್ಬೋದು ನಿಮಗೆ ಬಾಂಡ್ಸ್ ಆಗಿರ್ಬೋದು ನೀವು ಮಾಡಿದಂಥ ಒಂದು ಲೋನ್ಸ್ ಆಗಿರ್ಬೋದು ಅದರ ಮೇಲೆ ಅತಿಯಾದಂಥ ಖರ್ಚುಗಳು ಮತ್ತು ಬಂದಂತಹ ದುಡ್ಡು ಲಾಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ ನಾನಾ ರೀತಿಯ ಮಾಧ್ಯಮಗಳಿಂದ ದುಡ್ಡು ಕಾಸು ನೀವು ಇನ್ವೆಸ್ಟ್ ಮಾಡುವಂತಹ ಪ್ರಚೋದನೆಗಳು ಕೂಡ ಇರುತ್ತೆ ಆಲ್ರೆಡಿ ಯಾರಾದರೂ ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ಮಲ್ಟಿಪಲ್ ಆಗಿ ಬಿಸ್ನೆಸ್ ದುಡ್ಡು ಬರಬೇಕು ಅಂತ ನಿರೀಕ್ಷೆಯಲ್ಲಿದ್ದರೆ ಸ್ವಲ್ಪ ವಿಳಂಬ ಮತ್ತು ಡಿಲೇ ಆಗಿ ನಿಮ್ಮ ಕೈ ಸೇರುವಂತಹ ಸಾಧ್ಯತೆಗಳಿರುತ್ತೆ ಈ ಬರುವಂತಹ ತಿಂಗಳಲ್ಲಿ ಋಣದ ಅವಕಾಶಗಳು ಜಾಸ್ತಿ ಇರುತ್ತೆ ಅಂದರೆ ನೀವು ಕೇಳಿದ ಕಡೆಯೆಲ್ಲ ದುಡ್ಡು ಸಿಗುತ್ತೆ ಆದರೆ ಸಾಲದ ರೂಪದಲ್ಲಿ ಸಿಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ನೀವು ಯಾವುದೇ ರೀತಿಯ ಒಂದು ದುಡ್ಡು ಕಾಸಿನ ವ್ಯವಹಾರದಲ್ಲಿ ಸಾಲದ ಮುಖಾಂತರ ತಗೊಳ್ಳೋದನ್ನು ಕಡಿಮೆ ಮಾಡಬೇಕು ಜೊತೆಗೆ ಶುಕ್ರ ನಿಮಗೆ ವ್ಯಯಸ್ಥಾನದಲ್ಲಿದ್ದಾಗ ನಿಮಗೆ ಇನ್ವೆಸ್ಟ್ಮೆಂಟ್ ಟೆಂಪ್ಟೇಷನ್ಸು ಮತ್ತು ಮಲ್ಟಿಪಲ್ ಸೋರ್ಸಸ್ ಇಂತ ದುಡ್ಡು ಮಾಡುವಂಥ ಆಸಕ್ತಿ ಯೋಜನೆಗಳು ಯೋಚನೆಗಳು ಮತ್ತು ಎದುರಿನ ವ್ಯಕ್ತಿಯಿಂದ ಪ್ರಚೋದನೆ ಇರುತ್ತೆ ಯಾವುದೇ ರೀತಿಯ ಸಾಲ ಮಾಡಿ ಆಗಿರ್ಬೋದು ನಿಮ್ಮಲ್ಲಿರುವಂತಹ ಸೇವಿಂಗ್ಸನ್ನು ಈ ಹಂತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಯಾಕಂದರೆ ಎದುರಿನ ವ್ಯಕ್ತಿಯಿಂದ ಕೊಡುವಂತಹ ಯಾವುದೇ ಆಶ್ವಾಸನೆ ಆಗಿರ್ಬೋದು ಅವರ ಸ್ವಾರ್ಥಕ್ಕಾಗಿರುತ್ತೆ ನಿಮ್ಮ ಅನುಕೂಲಕ್ಕಾಗಿರೋದಿಲ್ಲ ನೀವು ಹಾಕಿದಂಥ ಹೂಡಿಕೆ ನಷ್ಟದ ಕಡೆಗೆ ಹೋಗುವಂಥದ್ದು ಇಲ್ಲಾಂದರೆ ಲಾಕ್ ಆಗೋದು ಬ್ಲಾಕ್ ಆಗೋದು ನಿಮ್ಮ ಕೈ ಸೇರದೇ ಇರುವಂತಹ ಸಾಧ್ಯತೆ ಹಾಗಾಗಿ ದುಡ್ಡು ಕಾಸಿನ ವಿಚಾರದಲ್ಲಿ ನಿಮ್ಗೆ ಬರುವಂಥ ಆದಾಯನ ಸರಿಯಾದ ನಿಟ್ಟಿನಲ್ಲಿ ನಿರ್ವಹಣೆ ಮಾಡಿಕೊಳ್ಳಿ ಜೊತೆಗೆ ನಿಮಗೆ ಮಂಗಳ ಮತ್ತು ಕೇತು ಈ ಎರಡು ಗ್ರಹಗಳು ನಿಮ್ಮ ನಿಮ್ಮ ವಾಣಿ ಸ್ಥಾನದಲ್ಲಿರೋದ್ರಿಂದ ಮೊದಲನೇ ಹಂತದಲ್ಲಿ ಏನಾಗುತ್ತೆ ನಿಮಗೆ ನೀವು ಮಾತಾಡಿದರೆ ಮಾತು ಸಾಕು ಎದುರಿನ ವ್ಯಕ್ತಿ ತಪ್ಪು ಭಾವನೆ ತಪ್ಪು ತಿಳುವಳಿಕೆ ತಿಳಿದುಕೊಳ್ಳುವಂಥ ಸಾಧ್ಯತೆ ಅಪಹಾರ್ಥಗಳು ಜಾಸ್ತಿ ಆಗುತ್ತೆ ನೀವು ಬೇರೆಯವರ ವಿಷಯದಲ್ಲಿ ನಿಮ್ಮ ಒಪಿನಿಯನ್ ಕೊಡೋದಾಗಿರ್ಬೋದು ನಿಮ್ಮ ಒಂದು ಅಡ್ವೈಸ್ ಕೊಡೋದಾಗಿರ್ಬೋದು ಅದು ನಿಮ್ಮ ವಿರುದ್ಧನೇ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಆದಷ್ಟು ನಿಮ್ಮ ಒಂದು ಶಾಂತಿ ರೀತಿಯ ಸ್ವಭಾವ ಇರೋದು ಈ ಬರುವಂಥ ತಿಂಗಳಲ್ಲಿ ಅದ್ಭುತವಾದಂಥ ಫಲ ಕೊಡುತ್ತೆ ನೀವೇನು ಮಾತಾಡಿದ್ರೇ ನೆಗೆಟಿವ್ ಏನೇಲಿ ಹೋಗುವಂಥ ಸಾಧ್ಯತೆ ಜೊತೆಗೆ ಯಾರು ಉದ್ಯೋಗದಲ್ಲಿದ್ದಾರೆ ಅವರ ಮೇಲಧಿಕಾರಿಗಳ ಜೊತೆಗೆ ವಾದ ವಿವಾದಗಳಲ್ಲಿ ತೊಡಗಬೇಡಿ ಇಲ್ಲಾಂದರೆ ನೀವು ಬರುವಂಥ ಅವಕಾಶ ಆಗಿರ್ಬೋದು ನಿಮ್ಮ ಹೆಸರಿಗೆ ಸ್ವಲ್ಪ ಮಟ್ಟಿಗೆ ಕೊರತೆ ಮತ್ತು ಇಲ್ಲಾಂದರೆ ಅಪವಾದಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಸುಖ ಸೌಕರ್ಯಗಳಾಗಿರ್ಬೋದು ನಿಮ್ಮ ಪ್ರಾಪರ್ಟಿ ಆಗಿರ್ಬೋದು ವಾಹನಗಳೇ ಆಗಿರ್ಬೋದು ಇದರ ಮೇಲೆ ಸ್ವಲ್ಪ ಮಟ್ಟಿಗೆ ಖರ್ಚುಗಳಿರುತ್ತೆ ಇದ್ದರೂ ಕೂಡ ಅದನ್ನು ಅನುಭವಿಸುವಂಥ ಮಾನಸಿಕ ಸ್ಥಿತಿಯಲ್ಲಿ ಕೊರತೆ ಇರುತ್ತೆ ಅದನ್ನು ಎಂಜಾಯ್ ಮಾಡದೇ ಇರುವಂಥ ಮನ್ ಮೈಂಡ್ಸೆಟ್ ಇರುತ್ತೆ ಎಲ್ಲದರಲ್ಲೂ ಒಂದು ರೀತಿಯ ಅನುಮಾನ ಆಗಿರ್ಬೋದು ಇಲ್ಲಾಂದರೆ ಅದನ್ನು ಯೂಸ್ ಮಾಡದಿರುವಂಥ ಒಂದು ಮಾನಸಿಕ ಸ್ಥಿತಿ ಇರುತ್ತೆ ಆದರೆ ಒಂದು ಉತ್ತಮವಾದರೆ ತುಂಬ ಕಾಂಪಿಟೇಟಿವ್ ಯಾರು ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದಂಥದ್ದಾಗಿರ್ಬೋದು ಸ್ಟಡಿನಲ್ಲಿ ಆಗಿರ್ಬೋದು ನೀವು ಮಾಡುವಂಥ ಕೆಲಸ ಕಾರ್ಯಗಳಾಗಿರ್ಬೋದು ತುಂಬ ಕಾಂಪಿಟೆಂಟ್ ಆಗಿರುತ್ತೆ ಡೆಡಿಕೇಟೆಡ್ ಆಗಿರ್ತೀರ ಹೆಚ್ಚಿಕೊಟ್ಟಂತಹ ಒಂದು ಜವಾಬ್ದಾರಿನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ ಪೈಪೋಟಿ ಚೆನ್ನಾಗಿರುತ್ತೆ ಜಾಬ್ ಪ್ರೊಫೆಷನಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಗ್ರೋತು ಇದೆಲ್ಲ ಕೂಡ ಇದೆ ಆದರೆ ದೂರದ ಪ್ರಯಾಣ ಆಕಸ್ಮಿಕವಾಗಿ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಟೆಂಪರರಿಯಾಗಿ ತಾತ್ಕಾಲಿಕವಾಗಿ ಒಂದು ಸ್ಥಳ ಬದಲಾವಣೆ ಇಲ್ಲಾಂದರೆ ಜಾಬ್ ರಿಲೇಟೆಡ್ ಟ್ರಾವೆಲ್ ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿ ಬರಬೇಕಾದಂಥ ಸಾಧ್ಯತೆ ಇರುವ ಇದು ನೋಡ್ಬೋದು ಬರುವಂತಹ ತಿಂಗಳಲ್ಲಿ ಜೊತೆಗೆ ಯಾವುದೇ ರೀತಿಯ ಹೊಸ ವ್ಯವಹಾರಗಳಾಗಿರ್ಬೋದು ಪಾರ್ಟ್ನರ್ಶಿಪ್ ವ್ಯವಹಾರ ಆಗಿರ್ಬೋದು ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಡಿ ಇದು ನಿಮಗೆ ಸರಿಯಾದ ಸಮಯ ಇಲ್ಲ ರಾಶಿ ಕನ್ಯಾ ಲಗ್ನದವ್ರಿಗೆ ಯಾವುದೇ ರೀತಿಯ ಮದುವೆ ವಿಚಾರದಲ್ಲಿ ಮನಸ್ತಾಪಗಳು ಪತಿ ಪತ್ನಿ ಆಗಿರ್ಬೋದು ಪಾರ್ಟ್ನರ್ಶಿಪ್ ವ್ಯವಹಾರ ಆಗಿ ಅದನ್ನು ಹಾಗೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಯಾಕಂದರೆ ಯಾವುದೇ ರೀತಿಯ ತಗೊಂಡಂಥ ನಿರ್ಧಾರಕ್ಕೆ ನಿಮಗೆ ಎಂಡ್ ರಿಸಲ್ಟ್ ಕೂಡ ಬರೋದಿಲ್ಲ ಮನಸ್ತಾಪಗಳೇ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ವೃತ್ತಿ ಮತ್ತು ಸ್ವಂತದ ವ್ಯಾಪಾರ ಆಗಿರ್ಬೋದು ನಿಮ್ಮ ಹೆಸರು ಕೀರ್ತಿ ಗೌರವ ಹಾಗೇ ಮೇಂಟೈನ್ ಆಗುತ್ತೆ ಅಭಿವೃದ್ಧಿ ಎಷ್ಟೇ ಕಷ್ಟ ಬಂದರೂ ಕೂಡ ನಿಮ್ಮ ಒಂದು ರೆಪ್ಯುಟೇಷನ್ ಆಗಿರ್ಬೋದು ಸ್ಟೇಟಸ್ ಆಗಿರ್ಬೋದು ಅದನ್ನು ಮೇಂಟೈನ್ ಮಾಡ್ಕೊಳ್ಳುವಂಥ ಅವಕಾಶ ಬರುವಂತಹ ತಿಂಗಳಲ್ಲೂ ಕೂಡ ಇದೆ ಎರಡನೇ ಹಂತದಲ್ಲಿ ನಿಮ್ಮ ಒಂದು ನಾಲೆಜನ್ನು ನಿಮ್ಮ ಕುಟುಂಬದ ಸಮಸ್ಯೆ ಆಗಿರ್ಬೋದು ನಿಮ್ಮ ಒಂದು ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಆ ವಿಚಾರದಲ್ಲಿ ಮತ್ತು ಖರ್ಚಿನ ಮೇಲೆ ಕಡಿವಾಣ ಹಾಕುವಂಥ ಯೋಜನೆಗಳಾಗಿರ್ಬೋದು ಈ ವಿಚಾರದಲ್ಲಿ ನಿಮ್ಮ ಪ್ರಯತ್ನ ಇರುತ್ತೆ ಆ ಪ್ರಯತ್ನದಲ್ಲಿ ಒಂದು ಹಂತಕ್ಕೆ ಸಕ್ಸಸ್ಫುಲ್ ಕೂಡ ಆಗುವಂತಹ ಎಲ್ಲ ಅವಕಾಶಗಳಿದೆ ದುಡ್ಡು ಕಾಸಿನ ವಿಚಾರ ಹಳೆ ಡಿಸ್ಪ್ಯೂಟ್ಸು ವಿವಾದಗಳು ಒಂದು ಹಂತಕ್ಕೆ ಕೋರ್ಟ್ ಆಗಿರ್ಬೋದು ನಿಮ್ಮ ಕೋರ್ಟ್ ಮೆಟ್ಟಿಲೇರುವಂತಹ ಸಾಧ್ಯತೆಗಳಿರುತ್ತೆ ಕೆಲವೊಂದು ನೋಟಿಸಸ್ಗಳಾಗಿರ್ಬೋದು ಯಾವುದಾದ್ರೂ ಬ್ಯಾಂಕ್ ವಿಚಾರ ಲೋನ್ ವಿಚಾರಗಳಿದ್ರೆ ಆ ವಿಚಾರದಲ್ಲಿ ಕೆಲವೊಂದು ನಿಮಗೆ ಅಶುಭ ಸಮಾಚಾರಗಳು ಕೂಡ ಬರುವಂತಹ ಸಾಧ್ಯತೆ ಬರುವಂತಹ ತಿಂಗಳಲ್ಲಿರುತ್ತೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂತಹ ಸಾಮರ್ಥ್ಯನೂ ಕೂಡ ರಾಶಿ ಕನ್ಯಾ ಲಗ್ನದವ್ರಿಗಿರುತ್ತೆ ಹಾಗಾಗಿ ಒಟ್ಟಾರೆ ಮಿಶ್ರ ಫಲದಿಂದ ಉತ್ತಮ ಫಲ ನೋಡ್ಬೋದು ರಾಶಿ ಕನ್ಯಾ ಲಗ್ನ ಏನು ಪರಿಹಾರವನ್ನು ಮಾಡ್ಕೋಬೇಕು ಅಂದರೆ ಮುಖ್ಯವಾಗಿ ನೀವು ಮಂಗಳನ ಪರಿಹಾರ ಮಾಡ್ಕೊಳ್ಳಿ ಮಂಗಳನಿಗೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನಿಗೆ ಕೆಂಪು ವಸ್ತ್ರದ ಜೊತೆಗೆ ತೊಗರಿ ಕಾಳನ್ನು ದಾನ ಮಾಡೋದ್ರಿಂದ ಮತ್ತು ಜೊತೆಗೆ ಸುಬ್ರಹ್ಮಣ್ಯನಿಗೆ ವಿಭೂತಿ ಅಲಂಕಾರ ಮಾಡಿಸೋದ್ರಿಂದ ತುಂಬ ಅದ್ಭುತವಾದಂಥ ಫಲ ಅದಕ್ಕೆ ಬಂದಂಥ ಕಷ್ಟ ಕಾರ್ಪಣ್ಯಗಳು ಆಗಿರ್ಬೋದು ತೊಂದರೆಗಳು ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಎರಡನೆಯದು ನೀವು ಶನಿಶ್ಚರನಿಗೆ ಆರಾಧನೆ ಮಾಡೋದು ಜೊತೆಗೆ ಈಶ್ವರನಿಗೆ ಅಭಿಷೇಕ ಮಾಡಿಸೋದು ಶನಿವಾರ ದಿವಸ ಶನಿಶ್ಚರನಿಗೆ ಸಾಸಿವೆಣೆಯಿಂದ ಒಂದು ಅಭಿಷೇಕ ಮಾಡೋದಾಗಿರ್ಬೋದು ಕಪ್ಪು ವಸ್ತ್ರದಲ್ಲಿ ನೀವು ಎಳ್ಳನ್ನು ದಾನ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಒಂದು ಸೋಮಾರಿತನ ಆಗಿರ್ಬೋದು ನೆಗೆಟಿವಿಟಿ ಆಗಿರ್ಬೋದು ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ಪೈಪೋಟಿ ಆಗಿರ್ಬೋದು ಋಣ ಆಗಿರ್ಬೋದು ಅದನ್ನು ತೀರಿಸಿಕೊಳ್ಳುವಂಥ ಅವಕಾಶಗಳು ಬರುವಂತಹ ತಿಂಗಳಲ್ಲಿ ಬರುತ್ತೆ ಇದರ ಜೊತೆಗೆ ಮುಖ್ಯವಾಗಿ ಶುಕ್ರನಿಗೆ ಪರಿಹಾರ ಅಂದರೆ ಖರ್ಚುಗಳು ದುಡ್ಡು ಕಾಸು ಮತ್ತು ದೈವ ಬಲಕ್ಕೆ ಪ್ರತಿ ಶುಕ್ರವಾರ ಆಯಿತು ಪ್ರತಿದಿನ ಶುಕ್ರನ ಅಷ್ಟೋತ್ತರವನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಆಸಕ್ತಿ ಆಗಿರ್ಬೋದು ನಿಮ್ಮ ದುಡ್ಡು ಕಾಸು ಆಗಿರ್ಬೋದು ನೀವು ಹೂಡಿಕೆ ಮಾಡುವಂಥ ದುಡ್ಡಾಗಿ ಅದು ನಿಮಗೆ ಸೇಫಾಗಿರೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ